ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶಿಖರ್ ಬೆಂಗಳೂರು. ನಾನು ನಿಮ್ಮ ರವಿಜಯಣ್ಣ. ಸರ್, ಇವತ್ತು ಏನು ಹೊಸ್ದಾಗಿ ಏನು ಹೇಳ್ಕೊಡ್ತೀರಾ? ಏನು ಇವತ್ತು ಏನು ಅಂಥ ಟಾಪಿಕ್ ಏನು ತೊಗೊಂಬಂದಿದ್ದೀರಾ? ಸೊ ಆದಷ್ಟು ನಾನು ಜಾಸ್ತಿ ಯೋಚನೆ ಮಾಡಿದೆ, ಭಾಳಷ್ಟು ಉಪಯೋಗ ಆಗೋವಂಥ ಟಾಪಿಕ್ ಏನಿದೆ, ಬಟ್ ತುಂಬ ಜನ ಅದನ್ನ ಇಗ್ನೋರು ಕೂಡ ಮಾಡ್ತಾರೆ. ಸೊ ಆ ಥರದ್ದು ಏನಪ್ಪ ಟಾಪಿಕ್ ಅಂದರೆ ಸೆಟ್ಬ್ಯಾಕ್ಸ್ ಅಂತ ನೀವು ಕೇಳಿರ್ತೀರ, ಅಂದರೆ ಮನೆ ಸುತ್ತಲೂ ಜಾಗ ಬಿಡುವಂಥ ವಿಚಾರ. ಸರ್, ಏನು ಸರ್ ಇದನ್ನು ಹೇಳ್ತಾ ಇದ್ದೀರಾ? ಇದು ನಮ್ಗೆ ಬೇಕಾ ಸರ್? ಮನೆ ಸುತ್ತಲೂ ಜಾಗ ಬಿಟ್ಟರೆ ಮನೆ ಚಿಕ್ಕದಾಗ್ಬಿಡಲ್ವ ಸರ್ ಅಂತ ಹೇಳ್ತೀರಾ? ಖಂಡಿತ, ಇದನ್ನು ಭಾಳಷ್ಟು ಜನ ಉದಾಸೀನ ಮಾಡೇ ಸೆಟ್ಬ್ಯಾಕ್ಸ್ ಅಂತ ಏನಿರುತ್ತೆ ಮನೆ ಸುತ್ತಲೂ ಆದಷ್ಟು ಅದನ್ನು ಕಡಿಮೆ ಮಾಡಿರ್ತಾರೆ. ಯಾಕೆ ಸರ್? ಪಕ್ಕದ ಮನೆಯವ್ರು ಬಿಟ್ಟಿಲ್ಲ ಸರ್, ನಾನು ಯಾಕೆ ಸರ್ ಬಿಡಬೇಕು? ಸರ್, ಇವ್ರು ಬಿಟ್ಟಿಲ್ಲ ಸರ್, ನಾನು ಯಾಕೆ ಸರ್ ಬಿಡಬೇಕು? ಹಿಂದೆ ಮನೆಯವ್ರು ಬಿಟ್ಟಿಲ್ಲ ಸರ್, ನಾನು ಯಾಕೆ ಸರ್ ಬಿಡಬೇಕು? ಬಿಡಬೇಕು ಜಾಗ ಏನಕ್ಕೆ ಅನ್ನೋದನ್ನೇ ಒಂದು ಇಂಪಾರ್ಟೆಂಟ್ ವಿಚಾರ. ಅದು ಏನು ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಈಗ ನಿಮ್ಮದು ಮನೆ ಎಷ್ಟೇ ಇರ್ಬೋದು, ತುಂಬ ಯಥೇಚ್ಛವಾಗಿ ಹೇಳುವಂಥದ್ದು ಏನೆಂದರೆ, 3 ಅಡಿ ಆದರೂ ಕಡಿಮೆ, ಕನಿಷ್ಠ ಪಕ್ಷ 3 ಅಡಿ ಸುತ್ತಳತೆಯಲ್ಲಿ ನೀವು ಎಲ್ಲ ಕಡೆಯೂ 4 ದಿಕ್ಕಿನಲ್ಲಿ 3 ಅಡಿಯಷ್ಟಾದರೂ ಜಾಗನ ಬಿಟ್ಟು ಕಟ್ಟಿದ್ರೆ ಮನೆ ಒಳ್ಳೆಯದು ಅಂತ ಹೇಳ್ತಾರೆ. ಇನ್ನೂ ಯಥೇಚ್ಛವಾಗಿ ನೀವು ಜಾಗ ಬಿಡ್ತೀರ ಅಂದರೆ ಭಾಳಷ್ಟು ಒಳ್ಳೆಯದು. ಇಲ್ಲ, ನಾವು ಕನಿಷ್ಠ ಪಕ್ಷ 3 ಅಡಿನಾದರೂ ಬಿಡಬೇಕು, ಇಲ್ಲ ಅದಕ್ಕಿನ್ನ ಕಡಿಮೆ ಅಂದರೆ 2 ಅಡಿನಾದರೂ ಬಿಡಬೇಕಾಗತ್ತೆ. ಸೊ ಈಗ ಬಿಟ್ಟರೆ ಏನೇನು ಒಳ್ಳೆಯದು, ಅದರಿಂದ ನಿಮ್ಗೆ ಉಪಯೋಗಗಳೇನು ಅದನ್ನ ತಿಳಿಸ್ತಾ ಹೋಗ್ತೀನಿ. ಮೊದಲನೇದು, ನಿಮ್ಮ ಮನೆಗೆ ಗಾಳಿ ಬೆಳಕು ಆದಷ್ಟು ಚೆನ್ನಾಗಿ ಬರುತ್ತೆ. ನೀವು 4 ದಿಕ್ಕಿನಲ್ಲಿ ನೀವು ಬಿಟ್ಟಾಗ ಏನಾಗುತ್ತೆ, 4 ದಿಕ್ಕಲ್ಲಿ ನೀವು ಕಿಟಕಿ ಬಾಗಿಲು ಎರಡನ್ನು ಯಥೇಚ್ಛವಾಗಿ ನೀವು ಕೊಟ್ಕೋಬೋದು. ಆ ಥರ ನೀವು ಇಟ್ಟಾಗ ಏನಾಗುತ್ತೆ, ಕಿಟಕಿ ಬಾಗಿಲು ಇರೋದೇನೆಂದರೆ ಬಾಗಿಲಲ್ಲಿ ನೀವು ಯಾವತ್ತೂ ಓಡಾಡ್ತಾನೆ ಇರ್ತೀರ. ಸೊ ಬಾಗಿಲಲ್ಲಿ ನಿಮಗೆ 7 ಅಡಿ ಹೈಟ್ಗೆ 3.5 ಅಡಿ ಡೋರು ಅಥವಾ ಏನಿರುತ್ತೆ ನಿಮ್ಮದು, ಅಷ್ಟಕ್ಕೆ ನಿಮಗೆ ಗಾಳಿ ಬೆಳಕು ಬರೋ ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ. ಎಲ್ಲಿ ನಿಮಗೆ ಡೋರ್ ಇಡೋದಕ್ಕಾಗಲ್ವೋ ಅಲ್ಲಿ ನೀವು ಕಿಟಕಿಗಳನ್ನಂತೂ ಇಟ್ಟೇ ಇಟ್ಟಿರ್ತೀರ. ಆ ಕಿಟಕಿಲಿ ಏನಾಗುತ್ತೆ, ನೀವು ಕಿಟಕಿ ತೆಗೆದಾಗ ನಿಮಗೆ ಗಾಳಿ ಬಂದೇ ಬರುತ್ತೆ. ಕಿಟಕಿ ಮುಚ್ಚಿದರೆ ಕರ್ಟನ್ಸ್ ಇಲ್ಲ ಅಂದರೆ ಬೆಳಕಂತೂ ಬಂದೇ ಬರುತ್ತೆ. ಸೊ ಇಷ್ಟಿದ್ದಾಗ ನಿಮ್ಮ ಮನೆಗೆ ಆದಷ್ಟು ಗಾಳಿ ಬೆಳಕು ಬರುತ್ತೆ. ಸರ್, ಗಾಳಿ ಬೆಳಕು ಬರುತ್ತೆ ಅಂದರೆ ಅದರಿಂದ ಉಪಯೋಗ ಏನು ಸರ್ ಇದೆ? ಅಷ್ಟೇ ಅಲ್ಲ, ನಿಮಗೆ ಎಷ್ಟು ಗಾಳಿ ಬೆಳಕು ಜಾಸ್ತಿ ಇರುತ್ತೋ, ಈಗ ಬೆಳಕು ಜಾಸ್ತಿ ಬಂದಾಗ ಏನು ಮಾಡ್ತೀರಾ ನೀವು, ಆದಷ್ಟು ಲೈಟಿಂಗ್ ಸಿಸ್ಟಮ್ ಎಲೆಕ್ಟ್ರಿಸಿಟಿ ಅದನ್ನು ನೀವು ಕಡಿಮೆ ಉಪಯೋಗಿಸ್ತೀರಿ. ಯಾಕಂದರೆ ನಿಮ್ಗೆ ಆಲ್ರೆಡಿ ಕಿಟಕಿಯಿಂದನೇ ಅಥವಾ ಏನು ಬಾಗಿಲಿದೆ ಅಲ್ಲಿಂದನೇ ಜಾಸ್ತಿ ಬೆಳಕು ಬರ್ತಾ ಇರೋದ್ರಿಂದ ನೀವೇನು ಮಾಡ್ತೀರಾ, ಮನೆಯಲ್ಲಿರೋ ಲೈಟ್ಗಳನ್ನ ಆದಷ್ಟು ಕಡಿಮೆ ಉಪಯೋಗಿಸ್ತೀರ. ಸೊ ಇದರಿಂದ ನಿಮಗೆ ಎಲೆಕ್ಟ್ರಿಸಿಟಿ ಬಿಲ್ಲೇ ಇರ್ಬೋದು ಕಡಿಮೆ ಬರುತ್ತೆ. ಮತ್ತು ಅದೇ ನಿಮಗೆ ಗಾಳಿ ಜಾಸ್ತಿ ಬಂದಾಗ ಏನಾಗುತ್ತೆ, ನೀವು AC ಇರ್ಬೋದು ಅಥವಾ ನಿಮ್ಮ ಫ್ಯಾನ್ ಇರ್ಬೋದು ಇದನ್ನು ಆದಷ್ಟು ಕಡಿಮೆ ಉಪಯೋಗಿಸ್ತೀರ. ಇದನ್ನು ಕಡಿಮೆ ಉಪಯೋಗಿಸೋದ್ರಿಂದ ಮತ್ತೆ ನಿಮಗೆ ಎಲೆಕ್ಟ್ರಿಸಿಟಿ ಉಳಿತಾಯ ಆಗುತ್ತೆ. ಸೊ ಇವೆರಡೂ ನಿಮಗೆ ಅಡ್ವಾಂಟೇಜಸ್. ಇದ್ರ ಜೊತೆಯಲ್ಲಿ ನಿಮಗೆ ಗಾಳಿ ಯಾವತ್ತೂ ಒಂದು ಸರ್ಕ್ಯುಲೇಟಿಂಗ್ ಸಿಸ್ಟಮ್ ಅಂತ ನಾವು ಹೇಳ್ತೀವಿ, ಅಂದರೆ ಒಂದು ದಿಕ್ಕಿಂದ ಬರಬೇಕು ಮತ್ತೊಂದು ದಿಕ್ಕಿಂದ ಹೊರಗಡೆ ಹೋಗಬೇಕು. ಸೊ ಈ ಥರ ಇದ್ದಾಗ ಏನಾಗುತ್ತೆ, ನಿಮಗೆ ಒಳ್ಳೆ ಗಾಳಿ ಒಳಗೆ ಬರುತ್ತೆ, ಕೆಟ್ಟ ಗಾಳಿ ಆಚೆ ಹೋಗುತ್ತೆ. ಸೊ ಆದಷ್ಟು ನಿಮಗೆ ಒಳ್ಳೆ ಗಾಳಿನೇ ಜಾಸ್ತಿ ಸಿಗುತ್ತೆ. ಇದು ಯಾವಾಗುತ್ತೆ ಅಂದರೆ, ಅತಿ ಹೆಚ್ಚು ಕಿಟಕಿ ಬಾಗಿಲು ಇದ್ದಾಗ ಮತ್ತು ಮನೆ ಸುತ್ತಲೂ ಜಾಗ ಇದ್ದಾಗ. ನಿಮ್ಗೆ ಮನೆ ಸುತ್ತಲೂ ಜಾಗನೇ ಇಲ್ಲ ಸರ್, ನಾನು ಬಿಟ್ಟೇ ಇಲ್ಲ ಅಂದಾಗ ನೀವು ಕಿಟಕಿನೂ ಇಡಲಿಕ್ಕಾಗಲ್ಲ ಮತ್ತು ಬಾಗಿಲು ಕೂಡ ಇಡೋಕ್ಕಾಗೋದಿಲ್ಲ ಆ ದಿಕ್ಕಿನಲ್ಲಿ. ಅವಾಗ ಏನಾಗುತ್ತೆ, ಆದಷ್ಟು ನಿಮಗೆ ಗಾಳಿ ಬೆಳಕು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಕತ್ಲೆ ಆದಂಗೆ ಏನು ಮಾಡ್ತೀರಾ, ನಿಮಗೆ ಏನು ಎಲೆಕ್ಟ್ರಿಸಿಟಿ ಇರ್ಬೋದು ಅಥವಾ ನಿಮ್ಮ ಸ್ವಿಚಸ್ ಲೈಟ್ ಇರ್ಬೋದು, ಆ ಸ್ವಿಚಸ್ ಉಪಯೋಗಿಸ್ಕೊಂಡು ನೀವು ಲೈಟ್ನ ಯೂಸ್ ಮಾಡ್ತೀರಾ, ಇಲ್ಲ ಫ್ಯಾನ್ ಯೂಸ್ ಮಾಡ್ತೀರಾ, ಇಲ್ಲ AC ಯೂಸ್ ಮಾಡ್ತೀರಾ, ಯಾಕಂದರೆ ನಿಮಗೆ ಗಾಳಿ ಆಡ್ತಾ ಇರೋದಿಲ್ಲ. ಇದು ನಿಮಗೆ ಮೊದಲನೇದು. ಎರಡನೇದೇನೆಂದರೆ, ಈಗ ನೀವು ಅಕ್ಕಪಕ್ಕ ಮನೆ ಇದೆ ಅಲ್ಲಿ ನೀವು ಜಾಯಿನ್ ಮಾಡಿಬಿಟ್ಟಿರ್ತೀರ ಅಥವಾ ಜಾಯಿನ್ ಮಾಡಿರಲ್ಲ, ಜಾಗ ಬಿಟ್ಟಿರ್ತೀರ. ನೀವು ಮುಂದೆ ಏನಾದರೂ ಪೇಂಟ್ ಮಾಡಿಸೋದೇ ಇರ್ಬೋದು ಅಥವಾ ನಿಮ್ಗೆ ಅಲ್ಲಿ ಏನಾದರೂ ಒಂಚೂರು ಸಿಮೆಂಟ್ದು ಪ್ಲಾಸ್ಟಿಕ್ ಕಿತ್ತೋಗಿರ್ಬೋದು ಅಥವಾ ನಿಮಗೇನಾದರೂ ರಿಪೇರ್ ವರ್ಕ್ ಇರ್ಬೋದು, ಇದನ್ನೆಲ್ಲ ಆರಾಮಾಗಿ ಮಾಡ್ಕೋಬೋದು. ಯಾಕೆಂದರೆ ನೀವು ಸುತ್ತಲೂ ಜಾಗ ಬಿಟ್ಟಿರ್ತೀರ, ಆ ಜಾಗದಲ್ಲೇ ಒಬ್ಬ ಲೇಬರು ಅದೇನು ಕೆಲಸನೇ ಇರ್ಬೋದು, ಒಂದು ಸ್ಯಾನಿಟ್ರಿ ಪೈಪ್ ಹೊಡೆದೋಗಿರ್ಬೋದು, ಇಲ್ಲಾಂದರೆ ರೈನ್ ವಾಟರ್ ಪೈಪ್ಸ್ ಇರ್ಬೋದು, ಇಲ್ಲ ಸ್ಟ್ರಾಂಗ್ ಪೈಪ್ ಇರ್ಬೋದು, ಇಲ್ಲ ನಿಮ್ಮದು ಚೇಂಬರ್ಗಳಿರ್ಬೋದು, ಇಲ್ಲ ನಿಮಗೆ ಪೇಂಟಿಂಗ್ ಕೆಲಸ ಇರ್ಬೋದು, ಇದೇನೇ ಕೆಲಸ ಇದ್ರೂ ಆ ಜಾಗದಲ್ಲಿ ಅವರು ಓಡಾಡಿಕೊಂಡು ಕ್ಲೀನಾಗಿ ನಿಮ್ಮ ಮನೆಗೆ ಚೆನ್ನಾಗಿ ಮಾಡಿಕೊಡ್ತಾರೆ. ನೀವು ನಿಮ್ಮ ಮನೇನ ಎಷ್ಟು ಚೆನ್ನಾಗಿ ನೀವು ಮೇಂಟೈನ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಮನೆ ಬಾಳಿಕೆ ಬರುತ್ತೆ. ಇದು ಮತ್ತೊಂದು ಉಪಯೋಗ. ಈಗ ಸರ್, ನಾವು ಜಾಗನೇ ಬಿಟ್ಟಿಲ್ಲ, ಪ್ರಾಬ್ಲಮ್ ಏನಾಗುತ್ತೆ? ನೀವು ಅಂದ್ಕೋಬೋದು ನಮಗೆ ಜಾಗ ಚಿಕ್ಕದಾಗಿರೋದ್ರಿಂದ ನಮಗೆ ಮನೆ ದೊಡ್ಡದಾಗಬೇಕು ಅಂದರೆ ನಾವು ಎಲ್ಲೂ ಜಾಗ ಬಿಡ್ದಂಗೆ ಮನೆ ಕಟ್ಕೊಂಡ್ರೆ ಮಾತ್ರ ನಮಗೆ ಉಪಯೋಗ ಅಂದ್ಕೊಂಡಿರ್ತೀರ. ಅದರಿಂದ ಬರುವಂಥ ಪ್ರಾಬ್ಲಮ್ಗಳೇನು ಅಂತ ಹೇಳ್ತೀನಿ. ಈಗ ನೀವು ಒಂದು ಮನೆಗೆ ಇನ್ನೊಂದು ಮನೆ ಪಕ್ಕದ ಮನೆಯವರು ಬಿಟ್ಟಿಲ್ಲ, ನೀವು ಬಿಟ್ಟಿಲ್ಲ, ಸೊ ಎರಡು ಮನೆ ಜಂಟಿ ಮಾಡಿ ನೀವು ಕಟ್ಬಿಟ್ಟಿದ್ದೀರ. ಸೊ ಎರಡರ ಮಧ್ಯನೂ ನಿಮಗೆ ಒಂದೇ 1 ಇಂಚ್ ಕೂಡ ಜಾಗ ಬಿಟ್ಟಿಲ್ಲ. ಆಗೇನಾಗುತ್ತೆ, ಸೊ ಮೊದಲು ಯಾರು ಕಟ್ಟಿರ್ತೀರೋ ಅವರಿಗೆ ಪ್ಲಾಸ್ಟಿಂಗು ಮಾಡಿರ್ತಾರೆ, ಪೇಂಟಿಂಗು ಮಾಡಿರ್ತಾರೆ,
ಸೊ ಅಂಥ ಮನೆ ಏನಾಗುತ್ತೆ, ಆದಷ್ಟು ಈ ಲೀಕೇಜ್ ಪ್ರಾಬ್ಲಮನ್ನು ಅವಾಯ್ಡ್ ಆಗುತ್ತೆ. ಯಾಕೆ ಅಂದರೆ ಅವರು ಪೇಂಟಿಂಗು ಪ್ಲಸ್ ಪ್ಲಾಸ್ಟಿಂಗ್ ಎರಡೂ ಮಾಡಿರ್ತಾರೆ. ಆದರೆ ಎರಡನೇ ಸಲ ಯಾರು ಜಾಯಿಂಟ್ ಮಾಡಿ ಕಟ್ತಾರೆ ಅವ್ರಿಗೆ ಪೇಂಟಿಂಗ್ ಆಗಲಿ ಪ್ಲಾಸ್ಟಿಂಗ್ ಆಗಲಿ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಯಾಕೆಂದರೆ ಅವರು ಪಕ್ಕದ ಮನೆ ಗೋಡೆ ಯಾವುದು ಮೊದಲು ಕಟ್ಟಿರ್ತಾರೋ ಆ ಮನೆಗೆ ನೀವು ಜಂಟಿ ಮಾಡಿ ಕಟ್ಬಿಟ್ಟಿರ್ತೀರ. ಸೊ ಅವಾಗೇನಾಗುತ್ತೆ, ನೀವು ಎಲ್ಲಿ ಅದು ಗೋಡೆ ಮೇಲ್ಗಡೆ ಹೋಗಿ ಲಾಸ್ಟ್ ಆಗುತ್ತೋ ಅಲ್ಲಿ ಮಾತ್ರ ನೀವು ಪಟ್ಟಿ ಪೇಂಟ್ ಮಾಡ್ಕೊಳ್ತೀರ. ಸೊ ಅವಾಗೇನಾಗುತ್ತೆ, ಕೆಲವೊಂದು 6 ತಿಂಗಳು ಇಲ್ಲ 1 ವರ್ಷಕ್ಕೂ ಆ ಟಾಪಲ್ಲಿ ಏನಾದರೂ ಕ್ರ್ಯಾಕ್ ಬಂದರೆ 2 ಬಿಲ್ಡಿಂಗ್ಗಳ ಮಧ್ಯೆ ಆ ಕ್ರ್ಯಾಕಿಂದ ನಿಮಗೆ ನೀರು ಇಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀರು ಇಳಿದಾಗ ಏನಾಗುತ್ತೆ, ನೀರು ಯಾವತ್ತಿದ್ರೂ ಎಲ್ಲಿ ನಮಗೆ ಸುಲಭವಾಗಿ ಹೋಗ್ಲಿಕ್ಕೆ ಜಾಗ ಸಿಗುತ್ತೋ ಆ ಜಾಗದಲ್ಲಿ ನೀರು ಹೊರಟೋಗುತ್ತೆ. ಸೊ ಅಂಥ ಸಮಯಕ್ಕೆ ಬಂದಾಗ ನಿಮ್ಮದು ಪ್ಲಾಸ್ಟಿಂಗೂ ಆಗಿಲ್ಲ ಪೇಂಟಿಂಗೂ ಆಗಿಲ್ಲ, ಆ ಬಿಲ್ಡಿಂಗಲ್ಲೇ ಫಸ್ಟ್ ನಿಮಗೆ ಡ್ಯಾಂಪ್ನೆಸ್ ಇರ್ಬೋದು, ಸೀಪೇಜ್ ಇರ್ಬೋದು, ಅಥವಾ ಲೀಕೇಜ್ ಇರ್ಬೋದು ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದರ ನಂತರ ಅಕಸ್ಮಾತ್ ಅವ್ರದ್ದು ಏನಾದರೂ ಪ್ಲಾಸ್ಟಿಂಗು ಪೇಂಟಿಂಗ್ ವೀಕ್ ಆಗಿದ್ದರೆ ಪಕ್ಕದ ಮನೆಯವ್ರಿಗೂ ಕೂಡ ಅದು ಹೋಗುತ್ತೆ. ಸೊ ಇದರಿಂದ ಏನಾಗುತ್ತೆ, ನೀವು ನೋಡ್ಕೋಬೇಕಾಗಿರೋದೇನೆಂದರೆ ನೀವು ಜಾಗನೇ ಬಿಟ್ಟಿಲ್ಲ ಅಂದಾಗ ಅದನ್ನ ಏನೂ ಮಾಡಲಿಕ್ಕಾಗೋದಿಲ್ಲ. ಸೊ ನೀವು ಪದೇ ಪದೇ ರಿಪೇರಿ ಇರ್ಬೋದು, ವಾಟರ್ ಪ್ರೂಫಿಂಗ್ ಇರ್ಬೋದು, ಇದನ್ನು ಪದೇ ಪದೇ ಮಾಡಿಸ್ತಾನೇ ಇರಬೇಕಾಗತ್ತೆ, ನಿಮ್ಮ ದುಡ್ಡು ಖರ್ಚಾಗ್ತಾನೆ ಇರುತ್ತೆ. ಇದು ಮೊದಲನೇದು. ಎರಡನೇದು, ಸರ್ ಲೀಕೇಜ್ ಡ್ಯಾಂಪ್ನೆಸ್ ಅಷ್ಟೇ ತಾನೇ, ಅದರಿಂದ ಏನು ಪ್ರಾಬ್ಲಮ್ ಇಲ್ಲ, ಮೇಲ್ಗಡೆ ನಾವು ಗ್ರೌಟಾಗಿ ಕ್ಲೋಸ್ ಮಾಡಿಬಿಡ್ತೀವಿ. ನೀವು ಅದರಲ್ಲಿ ತಿಳ್ಕೊಬೇಕಾಗಿರೋದೇನೆಂದರೆ, ಒಂದು ಸಲ ಅದು ನೀರು ಎಂಟ್ರ್ ಆಯಿತು ಅಂದರೆ ಮತ್ತೆ ಪದೇ ಪದೇ ಅದು ಬರಲಿಕ್ಕೆ ಜಾಗ ಇದ್ದೇ ಇರುತ್ತೆ, ಮತ್ತೆ ಅದು ಯಾವಾಗಾದ್ರೂ ಬಂದೇ ಬರುತ್ತೆ. ಬಂದಾಗ ಏನಾಗುತ್ತೆ, ನಿಮಗೇನು ಗೋಡೆ ಕಟ್ಟಿರ್ತೀರ ಆ ನೀರಿನಿಂದ ಆ ಗೋಡೆ ವೀಕ್ ಆಗೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಒಂದು ಸಲ ಆ ಗೋಡೆ ವೀಕ್ ಆಗಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನಿಮ್ಮ ಗೋಡೆಯಲ್ಲಿ ಕ್ರ್ಯಾಕ್ಸ್ ಇರ್ಬೋದು, ಅಥವಾ ಏನಾದರೂ ಬೇರೆ ರಾಟಿಂಗ್ ಇರ್ಬೋದು, ಅಥವಾ ನಿಮಗೆ ಕಿಟಕಿಗಳು ನೀರಿಂದ ವೆಟ್ ಆಗಿಬಿಟ್ಟು ಮತ್ತೆ ಅದರಲ್ಲಿ ಈಗ ಕಿಟಕಿ ಬಾಕ್ಲೆಲ್ಲ ನಿಮ್ಗೆ ಗೊತ್ತಿರೋವಂಥದ್ದೇ, ಅದರಲ್ಲಿ ಏನಾದರೂ ಬೇರೆ ಹುಳಗಳು ಸೇರಿಕೊಳ್ಳೋಂಥದ್ದು ಅದೆಲ್ಲ ನಿಮ್ಗೆ ಆಗೇ ಆಗುತ್ತೆ. ಅಂಥ ವಿಚಾರಗಳು ಜಾಸ್ತಿ ಇದ್ದೇ ಇರುತ್ತೆ. ಅದ್ರ ಜೊತೆಯಲ್ಲಿ ರೆಸ್ಪಿರೇಟ್ರಿ ಪ್ರಾಬ್ಲಮ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂದರೆ ನಿಮಗೆ ಫಂಗಲ್ ಇನ್ಫೆಕ್ಷನ್ಸ್ ಏನಾರು ಆದರೆ, ಸಿಮೆಂಟ್ ನಿಮಗೆ ಮನೆ ಒಳಗಡೆ ಡ್ಯಾಂಪ್ನೆಸ್ ಆಗಿ 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 ಅದೇನಾದ್ರು ಫಂಗಸ್ ಆದರೆ ಫಂಗಲ್ ಇನ್ಫೆಕ್ಷನ್ ಕೂಡ ಆಗುತ್ತೆ, ರೆಸ್ಪಿರೇಟ್ರಿ ಟ್ರ್ಯಾಕ್ ಪ್ರಾಬ್ಲಮ್ಸ್ ಕೂಡ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದು ಇಲ್ಲಿಗೆ ಒಂದಾಯಿತು. ಮತ್ತು ಅಕಸ್ಮಾತ್ ಸರ್ ಇಷ್ಟೇ ತಾನೇ, ಇದನ್ನು ಬಿಟ್ಟು ನಮ್ಮ ಬೇರೆ ಇನ್ನೇನಾಗಲ್ಲ, ಇದನ್ನೆಲ್ಲ ನಾವು ಮೇಂಟೈನ್ ಮಾಡ್ತೀವಿ, ಇದು ಬಿಟ್ಟು ಬೇರೆ ಏನಾರೋ ಪ್ರಾಬ್ಲಮ್ ಇದೆಯಾ ಅಂತ ಕೇಳಿದಾಗ ಮತ್ತೇನೂ ಇದೆ. ಅಕಸ್ಮಾತ್ ನೀವು ಕಟ್ಟುವಾಗ ನಿಮ್ಮ ಕಟ್ಟಡ ತುಂಬ ಗಟ್ಟಿಯಾಗಿರುತ್ತೆ, ಆದರೆ ಪಕ್ಕದ ಮನೆಯವ್ರು ಕಟ್ಟಬೇಕಾದ್ರೆ ಅವ್ರ ಕಟ್ಟಡ ಗಟ್ಟಿ ಇದೆಯಲ್ಲ ಅಂತ ಹೇಗೆ ಹೇಳ್ತೀರಾ? ಈಗ ಅಕಸ್ಮಾತ್ ಅವ್ರ ಕಟ್ಟಡ ಗಟ್ಟಿ ಇಲ್ಲದೆ ಅವ್ರ ಕಟ್ಟಡ ಸ್ವಲ್ಪ ಅಳ್ಳಾಡ್ತು ಅಂದ್ರೂ ನೀವು ಅವ್ರಿಗೆ ಜಂಟಿ ಮಾಡಿ ಬಿಲ್ಡಿಂಗ್ ಕಟ್ಟಿರೋದ್ರಿಂದ ಅವ್ರ ಗೋಡೆ ಏನು ಅಳ್ಳಾಡುತ್ತೋ ಆ ಗೋಡೆ ಅಳ್ಳಾಡೋದ್ರಿಂದ ನಿಮ್ಮ ಗೋಡೆ ಕೂಡ ಅಳ್ಳಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ ಕೇಸ್ ಅವ್ರು ಏನಾದರೂ ಒಡೆದಾಕ್ಬೇಕು, ಅವ್ರ ಮನೆ ಹೊಡಿತಾ ಇರ್ತಾರೆ, ಅಂಥ ಟೈಮಲ್ಲಿ ಏನಾಗುತ್ತೆ, ನೀವು ಅವ್ರಿಗೆ ಜಂಟಿ ಮಾಡಿ ಕಟ್ಟಿರೋದ್ರಿಂದ ನಿಮ್ಮ ಗೋಡೆ ಕೂಡ ವೀಕ್ ಆಗುತ್ತೆ. ಈಗ ಅವ್ರು ಹೊಡೆದ್ರು ಅಂತ ನೀವು ಮತ್ತೆ ಗೋಡೆ ಹೊಡೆದ್ಬಿಟ್ಟು ನೀವು ಮತ್ತೆ ನೀವು ಹೊಸ ಕಟ್ಕೊಳ್ಳಿಕ್ಕಾಗತ್ತಾ? ಆಗೋದಿಲ್ಲ. ಸೊ ಅಂಥ ಸಮಯದಲ್ಲಿ ಏನಾಗುತ್ತೆ, ನೀವು ಜಂಟಿ ಮಾಡಿ ಆಗೋದು ಒಟ್ಟಿಗೆ ಕಟ್ಟಿದ್ದಾಗ ಆ ಪ್ರಾಬ್ಲಮ್ಗಳು ನೀವು ಕೂಡ ಫೇಸ್ ಮಾಡಬೇಕಾಗತ್ತೆ. ಸೊ ಇದಿಷ್ಟು ನಿಮಗೆ ಮೇನು ಮೇಲೆ ಮೇಲೆ ನಿಮಗೆ ಕಣ್ಣಿಗೆ ಕಾಣುವಂಥ ಪ್ರಾಬ್ಲಮ್ಸು. ಇದು ಬಿಟ್ಟು ಸರ್ ಇದು ಬಿಟ್ಟು ಬೇರೆ ಏನು ಪ್ರಾಬ್ಲಮ್ಸ್ ಬರ್ಬೋದು ಅಂದಾಗ, ಈಗ ಅಕಸ್ಮಾತ್ ಪಕ್ಕದ ಮನೆಯವ್ರು ಏನಾದರೂ ಡ್ರಿಲ್ಲಿಂಗ್ ಇರ್ಬೋದು, ಅಥವಾ ಅವ್ರೇನಾದರೂ ರೆಕ್ಟಿಫಿಕೇಷನ್ಸ್ ಇರ್ಬೋದು, ಅಥವಾ ಅವ್ರೇನಾದರೂ ವೈಬ್ರೇಷನ್ಸ್ ಇರ್ಬೋದು, ಅಥವಾ ಏನಾದರೂ ಅವರು ಬೇರೆ ಥರದ ಏನೇ ಮೆಷಿನರೀಸ್ ಇನ್ಸ್ಟಾಲ್ ಮಾಡಿರ್ಬೋದು, ಆ ಗೋಡೆಯಲ್ಲಿ ಬರೋ ವೈಬ್ರೇಷನ್ಸು ನಿಮ್ಮ ಗೋಡೆ ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಇನ್ನು ಕೆಲವರು ಏನು ಹೇಳ್ತಾರೆ, ಈ ವಾಸ್ತು ಪ್ರಕಾರ ನಂಬುವಂಥವ್ರಿಗೆ, ಈಗ ಪಕ್ಕದ ಮನೆ ವಾಸ್ತು ಚೆನ್ನಾಗಿಲ್ಲ ಅಂದರೆ ಆ ವಾಸ್ತು ನೀವು ಅವ್ರ ಗೋಡೆ ಜಂಟಿ ಮಾಡಿ ಕಟ್ಟಿರೋದ್ರಿಂದ ನಿಮ್ಮ ಮನೆಗೆ ಕೂಡ ಆ ಕೆಟ್ಟ ವಾಸ್ತು ಟ್ರಾನ್ಸ್ಫರ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಅದನ್ನು ನೀವು ನಂಬಿದ್ರೆ ನಂಬೋದು, ಬಿಟ್ಟರೆ ಬಿಡ್ಬೋದು, ಯಾಕಂದರೆ ಅದನ್ನು ಕೂಡ ಸೈಂಟಿಫಿಕ್ಕಾಗಿ ನಾವೇನು ಹೇಳಲಿಕ್ಕಾಗೋದಿಲ್ಲ, ಬಟ್ ಭಾಳಷ್ಟು ಜನ ಅದನ್ನ ಹೇಳ್ತಾರೆ. ಸೊ ಇದಿಷ್ಟು ನೋಡಿದಾಗ ಏನಾಗುತ್ತೆ, ಇದ್ರ ಜೊತೆಯಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂದರೆ, ನೀವು ಜಂಟಿ ಮಾಡಿ ಕಟ್ಟಿದಾಗ ಆದಷ್ಟು ನೀವು ಕಿಟಕಿ ಬಾಗಿಲಂತೂ ಇಡಲಿಕ್ಕೆ ಆಗೋದೇ ಇಲ್ಲ. ಸೊ ಅದರಿಂದ ನಿಮಗೆ ನಾನು ಮೊದಲೇ ಹೇಳ್ದಂಗೆ ಅಷ್ಟು ಅಡ್ವಾಂಟೇಜಸ್ನ ನೀವು ಕಳ್ಕೊತೀರ. ಸೊ ಇದು ನಿಮಗೆ ಸೆಟ್ಬ್ಯಾಕ್ಸ್ನ ಪ್ರಾಮುಖ್ಯತೆ. ಇದು ಬಿಟ್ಟು ನಿಮಗೆ ಏನಾದರೂ ಬೇರೆ ಡೌಟ್ಸ್ ಇತ್ತು, ಅಥವಾ ನಾನು ಏನಾದರೂ ಒಂದೆರಡು ಪಾಯಿಂಟ್ಸ್ ಮರ್ತಿದ್ರೆ ಹೇಳೋದ್ರಲ್ಲಿ, ಅದಷ್ಟನ್ನು ಕೂಡ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು. ಒಂದೊಂದೇ ಕಮೆಂಟ್ ಮಾಡಿದ್ರೂ ನಡೆಯುತ್ತೆ, ಎಲ್ಲ ಒಂದೇ ಕಮೆಂಟಲ್ಲೇ ತಿಳಿಸ್ಬೇಕು ಅಂತೇನಿಲ್ಲ. ನಿಮ್ಮ ಪ್ರಶ್ನೆಗಳು ಎಷ್ಟು ಬೇಕಾರ ಕೇಳ್ಬೋದು, ನೀವು ನಮಗೆ ಕೇಳಿ ಅಷ್ಟು ಪ್ರಶ್ನೆಗೆ ನಾವು ನಿಮ್ಗೆ ಉತ್ತರ ಕೊಡ್ತೀವಿ. ಇನ್ನು ಅದು ಬಿಟ್ಟು ನಿಮ್ಗೆ ಏನಾರು ಅರ್ಜೆಂಟ್ ಇದೆ ಕೇಳಬೇಕು ಅನ್ನೋದಿತ್ತು ಅಂದರೆ ಆದಷ್ಟು ನೀವು ನಮಗೆ ಕಾಲ್ ಮಾಡಿ ಕೇಳ್ಬೋದು. ನನ್ನ ನಂಬರ್ ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗ್ತಾಯಿರುತ್ತೆ. ಈ ವಿಡಿಯೋಗಳನ್ನ ನೀವು ನೋಡಿದ್ಮೇಲೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಜೊತೇಲಿ ಕಮೆಂಟ್ ಅಂತೂ ಮರಿಲೇಬೇಡಿ, ಇನ್ನು ಸಬ್ಸ್ಕ್ರೈಬ್ ಅಂತೂ ಖಂಡಿತ ಮಾಡಿ. ಧನ್ಯವಾದ.